ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ತೆಳ್ಳಗಾಗಬೇಕು ಅನ್ನೋ ಆಸೆ ಇರೋರಿಗೆ ಈ ವಿಡಿಯೋದಲ್ಲಿ ಒಂದು ಅತ್ಯದ್ಭುತವಾದ ಮನೆಮದ್ದನ್ನು ತಿಳಿಸ್ತಾ ಇದ್ದೀನಿ ದೇಹದ ತೂಕವನ್ನು ಕಲಗಿಸುವಂತಹ ಈ ಮನೆ ಮದ್ದನ್ನು ನೀವು ಟ್ರೈ ಮಾಡಿ ಖಂಡಿತವಾಗ್ಲೂ ನೀವು ನಿಮ್ಮ ದೇಹದ ತೂಕವನ್ನು ಕೇವಲ ಹದಿನೈದು ದಿನಗಳಲ್ಲೇ ಕಡಿಮೆ ಮಾಡ್ಕೋಬಹುದು ಅಂತಹ ಆರೋಗ್ಯಕಾರಿ ಮನೆಮದ್ದನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅದೇನಂತ ಹೇಳ್ತೀನಿ ಪ್ಲೀಸ್ ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೌಲ್ಗೆ ಒಂದು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತಣ್ಣ ನೀರನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಇಪ್ಪತ್ತರಷ್ಟು ಹದಿನೈದರಿಂದ ಇಪ್ಪತ್ತರಷ್ಟು ಒಣ ದ್ರಾಕ್ಷಿಗಳನ್ನು ಚೆನ್ನಾಗಿ ತೊಳೆದು ಹಾಕೊಂಡಿದ್ದೀನಿ ಇದನ್ನು ನಾವು ಇಡೀ ರಾತ್ರಿ ನೆನೆಸ್ಬೇಕು ಒಣಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಬ್ಬನ್ನು ಇದು ಕರಗಿಸುತ್ತೆ ಸ್ನೇಹಿತರೆ ಇದನ್ನು ಹಾಗೆ ತಿನ್ಬಹುದು ಆದರೆ ನೀರಲ್ಲಿ ನೆನೆಸಿ ತಿಂದರೆ ಅದರಿಂದ ಉತ್ತಮವಾದ ಪೋಷಕಾಂಶಗಳು ನಮಗೆ ಸಿಗುತ್ತೆ ಇನ್ನೂ ಹೆಚ್ಚಿನ ಪ್ರಯೋಜನಗಳು ನಮಗೆ ಸಿಗುತ್ತೆ ನೋಡಿ ಇದನ್ನು ನಾನಿವಾಗ ಇಡೀ ರಾತ್ರಿ ನೆನೆಸಿದ್ದೀನಿ ಸ್ನೇಹಿತರೆ ಒಂದು ರಾತ್ರಿ ಪೂರ್ತಿ ಇದನ್ನು ನೆನೆಸ್ಬೇಕು ಇದರಿಂದ ನಮ್ಮ ಕೂದಲಿನ ಆರೋಗ್ಯ ಚರ್ಮದ ಆರೋಗ್ಯ ಜೊತೆಗೆ ನಮ್ಮ ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ರಕ್ತಹೀನತೆ ಕಡಿಮೆ ಆಗುತ್ತೆ ಯಾರು ದಪ್ಪ ಇರ್ತಾರೋ ಸಣ್ಣ ಆಗಬೇಕು ಅಂತ ಯಾರು ಪ್ರಯತ್ನ ಪಡ್ತಿರ್ತಾರೋ ಅಂಥವರಿಗೆ ಇದು ತುಂಬ ಒಂದು ಅತ್ಯದ್ಭುತವಾದ ಮನೆ ಮದ್ದು ಸ್ನೇಹಿತರೆ ಇದನ್ನು ನೀವು ಇಡೀ ರಾತ್ರಿ ನೆನೆಸಾದ ಮೇಲೆ ನೋಡಿ ನಾನಿವಾಗ ಒಂದು ಲೋಟಕ್ಕೆ ಹಾಕೊಂಡಿದ್ದೀನಿ ಒಂದು ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕೋಬೇಕು ನಿಂಬೆಹಣ್ಣಿನ ರಸದಲ್ಲೂ ಕೂಡ ಕೆಟ್ಟ ಕೊಬ್ಬನ್ನು ಕರಗಿಸುವಂತಹ ಪೋಷಕಾಂಶಗಳಿದೆ ಇದರಲ್ಲಿ ಉತ್ತಮವಾದ ವಿಟಮಿನ್ ಸಿ ಇದೆ ಇದು ನಮ್ಮ ದೇಹದ ಕೊಬ್ಬನ್ನು ಕರಗಿಸುತ್ತೆ ಜೊತೆಗೆ ಈ ಡ್ರಿಂಕನ್ನು ಕುಡಿಯೋದ್ರಿಂದ ಇಡೀ ದಿನ ಲವಲವಿಕೆಯಿಂದ ಇರಬಹುದು ಇಡೀ ದಿನಕ್ಕೆ ಬೇಕಾಗುವಷ್ಟು ಎನರ್ಜಿ ನಮಗೆ ಸಿಗುತ್ತೆ ಆಯಾಸ ಸುಸ್ತು ಇದೆಲ್ಲವನ್ನೂ ಕಡಿಮೆ ಮಾಡುತ್ತೆ ಸ್ನೇಹಿತರೆ ಒಂದು ಟೇಬಲ್ ನಿಂಬೆ ನಿಂಬೆಹಣ್ಣಿನ ರಸವನ್ನು ಹಾಕಿ ಇದನ್ನು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಈ ರೀತಿ ನೀವು ಒಂದು ತಿಂಗಳವರೆಗೆ ಕುಡೀರಿ ಹದಿನೈದು ದಿನದೊಳಗಡೆ ನಿಮಗೆ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ಒಂದು ತಿಂಗಳು ಕಂಟಿನ್ಯೂಯಸ್ ಕುಡೀರಿ ಸ್ನೇಹಿತರೆ ಎಂತಹ ಕೊಬ್ಬಿದ್ರು ಎಷ್ಟೇ ದಪ್ಪ ಇದ್ರೂ ಕರ್ಗಿ ಸಣ್ಣ ಆಗೋಗ್ತೀರಾ ಸ್ನೇಹಿತರೆ ಇದ್ರ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಡಯೆಟನ್ನು ಫಾಲೋ ಮಾಡಿ ಹಾಗೆ ಇದನ್ನು ಕುಡ್ದ ಅರ್ಧ ಗಂಟೆವರೆಗೂ ಬೇರೆ ಏನನ್ನೂ ಸೇವಿಸೋದಕ್ಕೆ ಹೋಗಬಾರ್ದು ಅರ್ಧ ಗಂಟೆ ಬಿಟ್ಟು ಬೇಕಿದ್ದರೆ ನೀವು ಟಿಫನ್ ಮಾಡ್ಬೋದು ಅಥವಾ ಕಾಫಿ ಏನಾದರೂ ಕುಡಿಯೋದಿದ್ರೆ ಕುಡಿಬಹುದು ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಕೂಡ ಸೇವಿಸ್ಬೋದು ಸ್ನೇಹಿತರೆ ಒಂದು ತಿಂಗಳು ಸೇವಿಸಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಈ ವಿಡಿಯೋದಲ್ಲಿ ತಿಳಿಸಿರುವಂತಹ ಈ ಒಂದು ಮನೆ ಮದ್ದು ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್